ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಖರೀದಿ ಪ್ರಾರಂಭಕ್ಕೆ ಕೇಂದ್ರ ಸರ್ಕಾರದ ಅನುಮತಿಗಾಗಿ ಕಾಯಲಾಗ್ತಾ ಇದೆ ಅಂತ ಹಾಸನ ಜಿಲ್ಲಾ ಉಸ್ತುವಾರಿ ಮತ್ತು ಅಬಕಾರಿ ಸಚಿವ ಕೆ ಗೋಪಾಲಯ್ಯ ಹೇಳಿದ್ದಾರೆ. ಬೇಲೂರು ತಹಶೀಲ್ದಾರ್ ಕಚೇರಿ ಎದುರು ರಾಗಿ ಖರೀದಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸ್ತಾ ಇದ್ದ ರೈತ ಮುಖಂಡರನ್ನು ಉದ್ದೇಶಿಸಿ ಮಾತನಾಡಿದಂತಹ ಗೋಪಾಲಯ್ಯನವರು ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದು ರಾಗಿ ಖರೀದಿಗೆ ಮನವಿ ಮಾಡಿದೆ, ಈ ಬಗ್ಗೆ ನಿರಂತರ ಪ್ರಯತ್ನ ನಡೆಸಲಾಗ್ತಾ ಇದೆ ಅಂತ ತಿಳಿಸಿದರು. ಸೋಮವಾರ ಮತ್ತೆ ವಿಧಾನಮಂಡಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದ್ದು ಇದಕ್ಕಿಂತ ಮುಂಚಿತವಾಗಿ ಸಿ ಟಿ ರವಿ ಅವರ ಜೊತೆಯಲ್ಲಿ ತೆರಳಿ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಕ್ಷಣವೇ ಬೆಂಬಲ ಬೆಲೆ ನೀಡುವ ಮೂಲಕ ರೈತರ ಹಿತ ಕಾಯಬೇಕು, ಇಲ್ಲವಾದರೆ ಹೋರಾಟ ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಾಂಡಿ ಏಕಾಏಕಿ ನಾವು ರಾಗಿ ತಾಂತಕ್ಕಂಥದಕ್ಕಾಗೋದಿಲ್ಲ, ಕೇಂದ್ರದಿಂದ ಅನುಮತಿಯನ್ನ ತಾಂಬೇಕು. ಅನುಮತಿಗೆ ಪತ್ರವನ್ನು ಈಗಾಗಲೇ ಬರೆದಿದ್ದಾರೆ, ಅಲ್ಲಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇದು ಮುಖ್ಯಮಂತ್ರಿಗಳ ಮೇಲೂ ನಾವು ಈ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ರೈತರು ಬೆಳೀತಕ್ಕಂಥ ರೈತ ಕುಟುಂಬಗಳಿಗೆ ಅನ್ಯಾಯ ಆಗುತ್ತೆ, ಇದನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದು ಹೇಳಿ ಆರು ತಿಂಗಳೆಲ್ಲ 9 ತಿಂಗಳು ಏನು ಇವತ್ತು ಅಕ್ಕಿ ಕೊಡ್ತಾ ಇದ್ದೀವಿ, ಅಕ್ಕಿ ಜೊತೆಗೆ ರಾಗಿನೂ ಕೊಡ್ಬೇಕು, ಅವ್ರಿಗೆ ಕೊಡಬೇಕು. ಈಗ 6 ತಿಂಗಳಿಗೆ ಅಂತ ಲಿಮಿಟ್ ಮಾಡಿದೆ, ಅದು 9 ತಿಂಗಳಿಗೆ ಅಂತ ಮಾಡಿ ನಾವು 9 ತಿಂಗಳಿಗೆ ನಮ್ಗೆ ಎಷ್ಟು ಬೇಕು ರಾಗಿನ ತಗೋಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದೇವೆ. ಕ್ಯಾಬಿನೆಟ್ನಲ್ಲಿ ನಾನು ಏಳು ಹೋಗಾದ್ಮೇಲೆ ಬುಧವಾರ ಏನು ಕ್ಯಾಬಿನೆಟ್ನಲ್ಲಿ ಮಾತಾಡಿದ್ದೇವೆ. ಪಕ್ಷ ಕೇಂದ್ರಕ್ಕೆ ಆಹಾರ ಸಚಿವರು ಇದ್ರು, ಈ ಭಾಗ ನಮ್ಮ ಈ ಭಾಗದಲ್ಲಿ ಏನು ಉಸ್ತುವಾರಿ ಸಚಿವರಿದೆ, ಸೋಮಶೇಖರ್ ಅವರು, ಮಾಧುಸ್ವಾಮಿ ಅವರು, ನಾನು, ಆಮೇಲೆ ನಮ್ಮ ಕಂದಾಯ ಮಂತ್ರಿ ಎಲ್ಲರೂ ಧ್ವನಿಗೊಡಿಸಿದ್ದೇವೆ, ನಿಮ್ಮ ಪರವಾಗಿ ಎಲ್ಲರೂ ಧ್ವನಿಗೊಡಿಸಿದ್ದೇವೆ. ಮೊನ್ನೆ ವಿಧಾನಸಭೆಯಲ್ಲಿ ಮೊಟ್ಟ ಮೊದಲಿಗೆ ಎಂದಿತ್ತು ಸಿ ಟಿ ರವಿ ಸಾರ್ ಅವರೇ, ಪಕ್ಷ ರಾಗಿ ಖರೀದಿ ಕೇಂದ್ರಗಳನ್ನು ನಿಧಾಗಬೇಕು, ಅನ್ಯಾಯ ಇದೆ ಅಂತಕ್ಕಂಥ ವಿಚಾರವನ್ನ ಸದನದಲ್ಲಿ ಮುಖ್ಯಮಂತ್ರಿಗಳಿಗೆ ವಿಚಾರವನ್ನ ತಿಳಿಸಿದ್ದಾರೆ. ನಾನು ಬರ್ತಾನೂ ಸಹ, ನಾವು ಜೊತೆಯಲ್ಲಿ ಬರ್ತಾನೂ ಸಹ, ಇದಾಗಲೇಬೇಕು. ಈ ಭಾಗದ ರೈತ ಬರೀ ಹಾಸನ ಜಿಲ್ಲೆ ಒಂದೇ ಅಲ್ಲ, ಹಾಸನ, ಚಿಕ್ಕಮಗಳೂರು, ಮೈಸೂರು, ಮೈಸೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಚಿಕ್ಕಮಗಳೂರು, ದುರ್ಗ, ಮಂಡ್ಯ, ಈ ಭಾಗದ ಎಲ್ಲ ರೈತರಿಗೂ ಇದಾಗ್ತಕ್ಕಂಥದ್ದ. ಏನು ಕಳೆದ ತಿಂಗಳು ಕರ್ನಾಟಕದಲ್ಲಿ ಕನಿಷ್ಠ ಬೆಂಬಲ ಬೆಲೆಗೆ ರಾಗಿ, ಮೆಕ್ಕೆಜೋಳ, ಭತ್ತ ಹೀಗೆ ಇನ್ನಿತರ ಖರೀದಿ ಕೇಂದ್ರಗಳನ್ನು ತೆರೆದಂಥ ರಾಜ್ಯ ಸರ್ಕಾರ ರಾಗಿಯನ್ನು 2.10 ಮೆಟ್ರಿಕ್ ಟನ್ ಖರೀದಿ ಮಾಡಿ ಈಗ ಖರೀದಿ ಮಾಡದಲ್ಲೇ ನಿಲ್ಲಿಸಿರ್ತಕ್ಕಂಥದ್ದು ಭಾಳ ಅಕ್ಷಮ್ಯ ಅಪರಾಧ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ಇಂಥ ಅತಿವೃಷ್ಟಿ, ಅನಾವೃಷ್ಟಿಯ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ರೈತರು ಬೆಳೆದಂಥ ರಾಗಿ ಬೆಳೆದು ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ. ಮುಂದಿನ ತಿಂಗಳು ಆಗಲೇ ಮುಂಗಾರು ಶುರುವಾಗ್ತಾ ಇದೆ, ಆ ಮುಂಗಾರು ಶುರುವಾದರೂ ಕೂಡ ರಾಗಿನ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ. ರೈತನಿಗೆ ಈಗ ತೀವ್ರ ಸಂಕಷ್ಟಕ್ಕೆ ಸರ್ಕಾರವೇ ಖರೀದಿ ಮಾಡ್ತೀವಿ ಅಂತಕ್ಕಂಥ ಪ್ರಕ್ರಿಯೆ ಆರಂಭ ಮಾಡಿ ಆಸೆ ಹುಟ್ಟಿಸಿ ಇಲ್ಲದ ಆಮಿಷಗಳನ್ನು ತೋರಿಸಿ ಇವತ್ತು ರೈತನನ್ನು ಬೀದಿ ಪಾಲು ಮಾಡ್ತಕ್ಕಂಥ ಕೆಲಸವನ್ನು ಈ ಕೇಂದ್ರ ಮತ್ತು ಈ ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಈ ತತ್ಕ್ಷಣ ಏನು ನೋಂದಣಿನ ನಿಲ್ಲಿಸಿದಿರಿ, ಈ ನಿಲ್ಲಿಸಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದನ್ನು ಕಳೆದ 15 ದಿವಸಗಳಿಂದನೂ ಕೂಡ ಕರ್ನಾಟಕದ ಉದ್ದಗಲಕ್ಕೂ ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್. ನೆವರ್ ಮಿಸ್ ಅನ್ ಅಪ್ಡೇಟ್.